ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಜಾಸ್ಮಿನ್ ಡಿಸೋಜಾ. ಏನಪ್ಪ ಮೇಡಮ್ ಕೆಲವು ವಿಡಿಯೋಸ್ ಪೋಸ್ಟ್ ಮಾಡಿ ಮಾಯ ಆದ್ರು ಅಂತ ಅನ್ಕೊಂಡ್ರಾ? ಕ್ಷಮಿಸಿ ವೀಕ್ಷಕರೇ, ನನ್ನ 1.5 ವರ್ಷದ ಮಗಳಿಗೆ ನಂದು ಗಮನ ಹಾಗೂ ಸಮಯ ಸ್ವಲ್ಪ ಬೇಕಾಗಿದೆ. ಮುಂಚೆ ವಿಡಿಯೋಸ್ ಪೋಸ್ಟ್ ಮಾಡ್ಬೇಕಾದ್ರೆ ಅವಳು ಚಿಕ್ಕ ಮಗುವಾಗಿತ್ತು. ಸೊ ನಾನು ವಿಡಿಯೋಸ್ ರೆಕಾರ್ಡ್ ಮಾಡ್ಬೇಕಾದ್ರೆ ಅಲ್ಲೇ ಒಂದು ಮ್ಯಾಟ್ ಹಾಕಿ ಆಟ ಸಾಮಾನು ಕೊಟ್ಟು ಇರ್ತಿದ್ದೆ. ಸೊ ಆಟ ಸಾಮಾನು ಜೊತೆ ಆಡ್ತಾ ನನ್ನ ವಿಡಿಯೋ ರೆಕಾರ್ಡ್ ಮಾಡೋದನ್ನ ನೋಡ್ತಾ ಇರ್ತಿದ್ಲು. ಅಂಬೆಗಾಲ ಹಾಕ್ಬೇಕಾದ್ರೂ ಅಷ್ಟು ಕಷ್ಟ ಆಗ್ಲಿಲ್ಲ. ಸ್ವಲ್ಪ ಮಧ್ಯದಲ್ಲಿ ಬಂದು ಮೈಕ್ ವೈರ್ ಎಳಿತಿತ್ತು, ಬಟ್ ಅಂದ್ರೂ ಅಡ್ಜಸ್ಟ್ ಮಾಡ್ಬೋದಾಗಿತ್ತು. ನನ್ ಹಿಂದಿನ ಮಮ್ಮಿ ತಮ್ಮಿ ವಿಡಿಯೋ ನೋಡಿರ್ಬೇಕಲ್ವಾ, ನಿಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಅವಳಿಗೆ ಮೈಕ್ ವೈರ್ ಅಂದ್ರೆ ಎಷ್ಟು ಇಷ್ಟ ಅಂತ. ಬಟ್ ಒಂದ್ಸತಿ ನಿಲ್ಲಕ್ಕೆ ಅದ್ರಲ್ಲೂ ನಡೆಯಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅವಳಿಗೆ ನನ್ನ ಅವಶ್ಯಕತೆ ಸ್ವಲ್ಪ ಜಾಸ್ತಿ ಆಗಿದೆ. ನಡಿಬೇಕಾದ್ರೆ ಬೀಳೋದು, ಸಾಕೆಟ್ ಒಳಗೆ ಹೋಗಿ ಕೈ ಬೆರಳು ಹಾಕಕ್ ಟ್ರೈ ಮಾಡೋದು, ಒಂದ್ ನಿಮಿಷ ಆಚೆ ಈಚೆ ನೋಡಕ್ಕಿಲ್ಲ. ಸೊ ಅಷ್ಟು ಜಾಸ್ತಿ ಕೆಲಸ ಮಾಡ್ತಿದ್ದಾಳೆ ಅವಳು. ತಾಯಿಯಾಗಿ ಅವಳು ಬೇಕಾಗಿರೋ ಆ ಗಮನ ಆ ಸಮಯ ನಾನ್ ಕೊಟ್ಟಿಲ್ಲ ಅಂದ್ರೆ ನನ್ ತಪ್ಪಾಗುತ್ತಲ್ವಾ? ಚಿಕ್ಕವರಾಗಿರ್ಬೇಕಾದ್ರೆ ಆ ನಗು ಆ ಆಟ ಆ ಚೇಷ್ಟೆ ನಾಳೆ ನನ್ಗದ್ ಸಿಗಲ್ಲ. ದೊಡ್ಡವರಾದ್ಮೇಲೆ ಅವ್ರ ಆಡೋ ಆಟನೇ ಬೇರೆ, ಮಾಡೋ ಚೇಷ್ಟೆನೆ ಬೇರೆ. ಹಾಗಾದ್ರೆ ವಿಡಿಯೋಸ್ ಇಲ್ವಾ ಇನ್ ಮುಂದೆ ಅಂತ ಕೇಳ್ತೀರಾ? ಇಲ್ಲ, ಒಂದ್ ವಿಡಿಯೋ ಮಾಡ್ಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಲೈಟಿಂಗ್ ಅಡ್ಜಸ್ಟ್ ಮಾಡೋದು, ವಾಯ್ಸ್ ಕ್ವಾಲಿಟಿ ಅಡ್ಜಸ್ಟ್ ಮಾಡೋದು, ವಿಡಿಯೋ ರೆಕಾರ್ಡ್ ಮಾಡೋದು, ವಿಡಿಯೋ ರೆಕಾರ್ಡ್ ಆದ್ಮೇಲೆ ಅದನ್ನ ಎಡಿಟಿಂಗ್ ಮಾಡೋದು. ಸೊ ಇದು ತುಂಬಾ ಟೈಮ್ ತಗೊಳುತ್ತೆ. ಬಟ್ ಲೈವ್ ಸೆಷನ್ ಅಲ್ಲಿ ಈ ತೊಂದರೆ ಇಲ್ಲ. ನಾನಿಲ್ಲಿ ಯೋಗ ಮಾಡ್ಬೇಕಾದ್ರೆ ನನ್ ಜೊತೆ ನೀವು ಅಲ್ಲಿ ಯೋಗ ಮಾಡಬಹುದು. ಸೊ ಇದರಿಂದ ಎಡಿಟಿಂಗ್ ಮಾಡೋ ಟೈಮ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇನ್ ಮುಂದೆ ನಾವು ಲೈವ್ ಸೆಷನ್ ಮಾಡೋಣ. ಹಾಗಾದ್ರೆ ಯಾವಾಗಿಂದ ಸ್ಟಾರ್ಟ್ ಅಂತ ಕೇಳ್ತಿದ್ದೀರಾ? ಈ ತಿಂಗಳಲ್ಲಿ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಇದೆ, ನೆನಪು ಇದೆಯಾ? 21ನೇ ತಾರೀಕು ಜೂನ್ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ. ಬಟ್ ಈ ವರ್ಷ ಅದು ಸೋಮವಾರ ಬಂದಿದೆ. ಸೊ ವಾರದ ಮಧ್ಯೆ ಇರೋದ್ರಿಂದ ತುಂಬಾ ಜನ ಕೆಲ್ಸಕ್ಕೆ ಹೋಗೋದು, ಯೋಗ ಸೆಷನ್ ಅಟೆಂಡ್ ಮಾಡಕ್ ಆಗದೆ ಇರೋದು ಸಾಧ್ಯತೆಗಳಿವೆ. ಬಟ್ ನನ್ಗೆ ನಿಮ್ಮೆಲ್ಲ ಜೊತೆ ಯೋಗ ಅಭ್ಯಾಸ ಮಾಡ್ಬೇಕಂತ ಆಸೆ. ಸೊ ಅದಕ್ಕೋಸ್ಕರ 27ನೇ ತಾರೀಕು ಜೂನ್ ಅಂದ್ರೆ ಭಾನುವಾರ 2 ಲೈವ್ ಸೆಷನ್ ಇರುತ್ತೆ. ಬೆಳಗ್ಗೆ 6ರಿಂದ 7 ಗಂಟೆ ಯೋಗ ಫಾರ್ ಕೋವಿಡ್ ಟೈಮ್ಸ್, ಮತ್ತೆ ಸಂಜೆ 4:30ರಿಂದ 5:30 ಮೆಡಿಟೇಷನ್. ತುಂಬಾ ಜನ ಮೆಡಿಟೇಷನ್ ಬೇಕು ಅಂತ ಕೇಳಿದ್ದಾರೆ. ಸೊ ಇದಕ್ಕೋಸ್ಕರ ನಿಮ್ಗೋಸ್ಕರ ಮೆಡಿಟೇಷನ್ ಸೆಷನ್ ಇರುತ್ತೆ. ಸೊ ಮರಿಬೇಡಿ. ಮತ್ತೆ 27ನೇ ತಾರೀಕು ಜೂನ್ ಅದು ಭಾನುವಾರ ಬೆಳಗ್ಗೆ 6ರಿಂದ 7 ಗಂಟೆ ಹಾಗೂ ಸಂಜೆ 4:30ರಿಂದ 5:30. ಈ 2 ಸೆಷನ್ ಆದ್ಮೇಲೆ 10ರಿಂದ 15 ನಿಮಿಷ ನಿಮ್ ಎಲ್ಲಾ ಡೌಟ್ಸ್ ಕ್ಲಾರಿಫೈ ಮಾಡಕ್ ಇರ್ತೀನಿ. ತುಂಬಾ ಜನ ಕಾಮೆಂಟ್ಸ್ ಮಾಡಿದ್ದೀರಾ, ಮೆಸೇಜ್ ಮಾಡಿದ್ದೀರಾ, ಕ್ಷಮಿಸಿ ರಿಪ್ಲೈ ಮಾಡಕ್ ಆಗಿಲ್ಲ, ಮಗಳ ಜೊತೆ ಸ್ವಲ್ಪ ಬಿಸಿ ಇದೆ. ಬಟ್ ಇನ್ನು ನಿಮ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ಅಂದ್ರೆ ನನ್ ಜೊತೆ ಸೆಷನ್ ಮಾಡಿ, ನಿಮ್ದು ಕಾಮೆಂಟ್ಸ್ ಬಿಡಿ, ಅಲ್ಲೇ ನಿಮ್ಮ ಉತ್ತರ ಪಡೆಯಿರಿ. ಈ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಆದ್ಮೇಲೆ ಜುಲೈಯಿಂದ ಪ್ರತಿ ತಿಂಗಳು 3ನೇ ಶನಿವಾರ 2 ಲೈವ್ ಸೆಷನ್ಸ್ ಇರುತ್ತೆ. ಮತ್ತೆ ಬೆಳಗ್ಗೆ 6ರಿಂದ 7 ಗಂಟೆ, ಸಾಯಂಕಾಲ 4:30ರಿಂದ 5:30. ಪ್ರತಿ ತಿಂಗಳು 3ನೇ ಶನಿವಾರ ಲೈವ್ ಸೆಷನ್. ಬಟ್ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಸೆಲೆಬ್ರೇಷನ್ 27ನೇ ತಾರೀಕು ಜೂನ್ ಭಾನುವಾರ ಇರುತ್ತೆ. ಮರಿಬೇಡಿ, ನನ್ ಜೊತೆ ಲೈವ್ ಸೆಷನ್ ಮಾಡಕ್ ರೆಡಿ ಇದ್ದೀರಲ್ವಾ? ಕಾಯ್ತಾ ಇರ್ತೀನಿ. ಅಲ್ಲಿ ತನಕ ನಮಸ್ಕಾರ.